ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಇದರ ಮಧ್ಯೆ ತುಮಕೂರು ಕ್ಷೇತ್ರದ ಲೋಕಸಭಾ ಟಿಕೆಟ್ ಅನ್ನು ಕೊಡಿಸೋದಕ್ಕೆ, ಅದು ಸೋಮಣ್ಣ ಅವರಿಗೆ ಕೊಡಿಸೋದಕ್ಕೆ ಕಸರತ್ತಾಗ್ತಾ ಇದೆ. ಯಡಿಯೂರಪ್ಪ ನಿವಾಸಕ್ಕೆ ಸಂಸದ ಜಿ ಎಸ್ ಬಸವರಾಜು ಭೇಟಿ ಕೊಟ್ಟಿದ್ದಾರೆ, ಶಿವಮೊಗ್ಗದ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತುಮಕೂರು ಲೋಕಸಭೆ ಟಿಕೆಟ್ ಬಗ್ಗೆ ಬಿ ಎಸ್ ವೈ ಜೊತೆ ಚರ್ಚೆ ಮಾಡಿದ್ದಾರೆ. ತುಮಕೂರು ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸಂಸದರು. ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ಬೆಸ್ಟ್ ಅಂತ ಬಸವರಾಜು ಹೇಳಿದಾರಂತೆ. ನಾರು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿ ಹೇಳ್ತಾ ಇದ್ದಾರೆ. ಮಾಧುಸ್ವಾಮಿ ಹೇಳಿಕೆ ಬೆನ್ನಲ್ಲೇ ಬಿ ಎಸ್ ವೈ ಅವರನ್ನ ಭೇಟಿಯಾಗಿದ್ದಾರೆ ಬಸವರಾಜು. ಎಸ್ ಬಸವರಾಜು ಈಗಾಗಲೇ ಹೇಳಿದ್ದಾರೆ, ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಸ್ವಯಂ ನಿವೃತ್ತಿ, ನಾನು ಸ್ಪರ್ಧೆ ಮಾಡುವುದಿಲ್ಲ ತುಮಕೂರು ಕ್ಷೇತ್ರದಿಂದ. ಒಂದು ಕಡೆಯಿಂದ ಜೆ ಸಿ ಮಾಧುಸ್ವಾಮಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಆದರೆ ಜಿ ಎಸ್ ಬಸವರಾಜು ಒಂದು ವೇಳೆ ಮಾಧುಸ್ವಾಮಿ ಸ್ಪರ್ಧೆ ಮಾಡಿದ್ರೆ ನಾನೇ ಅವ್ರನ್ನ ಸೋಲಿಸ್ತೀನಿ ಅಂದಿದೆ, ನಾನೇ ಸೋಲಿಸ್ತೀನಿ ಅವ್ರನ್ನ. ಇನ್ನೊಂದು ಕಡೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಲಾಬಿ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸೋಮಣ್ಣ ಅವರು ಕೂಡ ಕೇಂದ್ರದಲ್ಲಿ ನಾಯಕರನ್ನು ಭೇಟಿಯಾಗಿದ್ದರು. ಭೇಟಿಯಾಗಿ ನನಗೆ ಎರಡೆರಡು ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ ಅಂತ ಹೇಳಿದ್ರಿ, ನಾನು ಸ್ಪರ್ಧೆ ಮಾಡದೆ ಈಗ ಸೋತೆ, ನನಗೆ ಅನ್ಯಾಯ ಆಗಿದೆ, ಮತ್ತೊಂದು ಕಡೆಯಿಂದ ಟಿಕೆಟ್ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರಂತೆ. ಹರಿಶ್ಚಂದ್ರ ನಾಯಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರಿಶ್ಚಂದ್ರ ನಾಯಕ್. ಏನಾಗ್ತಾ ಇದೆ ಅಂತ ತುಮಕೂರು ಲೋಕಸಭೆ ಕ್ಷೇತ್ರದ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಜೆ ಎಸ್ ಬಸವರಾಜ್ ಅವರು ಕೂಡ ಇವತ್ತು ಭೇಟಿಯಾಗಿದ್ದಾರೆ ಯಡಿಯೂರಪ್ಪನವ್ರನ್ನ. ಏನೆಲ್ಲ ಲಾಬಿ ಆಗ್ತಾ ಇದೆ, ಯಾರ ಕಡೆಯಿಂದ ಲಾಬಿ ಆಗ್ತಾ ಇದೆ? ಎಸ್ ವಾಸುದೇವ್, ಏನೋ ತುಮಕೂರಿನ ಬಿಜೆಪಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದು ಏನೋ ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ ಈಗ ಸದ್ಯ ಏನೋ ಪೈಪೋಟಿ ಜೋರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಿ ಸೋಮಣ್ಣ ಅವರು ಒಂದ್ ಕಡೆ ಏನೋ ಗತಾಯ ಗತಾಯ ತುಮಕೂರು ಟಿಕೆಟ್ ಅನ್ನ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಅಲ್ಲಿ ಕೂಡ ಸಾಕಷ್ಟು ಏನೋ ವರಿಷ್ಠರನ್ನ ಭೇಟಿ ಮಾಡುವಂತ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿಯೂ ಕೂಡ ಹಾಲಿ ಸಂಸದರಾಗಿರುವಂತಹ ಜಿ ಎಸ್ ಬಸವರಾಜ್ ಅವರು ಸೋಮಣ್ಣ ಅವರಿಗೆ ಏನೋ ಸಾಥ್ ಅನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೂಡ ಈಗ ಏನು ಕ್ಷೇತ್ರದಲ್ಲಿಯೂ ಸಾಕಷ್ಟು ನಾಯಕರ ಮನೆಗಳಿಗೆ ಕರ್ಕೊಂಡು ಹೋಗಿ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿಸುವಂತ ಕೆಲಸವನ್ನ ಕೂಡ ಜಿ ಎಸ್ ಬಸವರಾಜ್ ಅವರು ಮಾಡಿದ್ರು. ಅದಾದ ಬಳಿಕ ಏನು ಮಾಧುಸ್ವಾಮಿ ಅವರು ತುಮಕೂರಿನಲ್ಲಿ ನಡೆದಂತ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ತಾನು ಕೂಡ ಆಕಾಂಕ್ಷಿ, ತಾನು ಯಾವ್ದ್ರಲ್ಲಿ ಅನ್ಫಿಟ್ ಅನ್ನ ಅನ್ನೋದನ್ನ ಹೇಳ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ ಈ ಒಂದು ಏನು ಟಿಕೆಟ್ ನ ಪೈಪೋಟಿಯಲ್ಲಿ ತಾನು ಕೂಡ ಇದೀನಿ ಅನ್ನುವಂತ ಏನು ಬಹಿರಂಗ ಹೇಳಿಕೆಯನ್ನ ಮಾಧುಸ್ವಾಮಿ ಅವರು ಕೊಟ್ಟಿದ್ರು. ಹೀಗಾಗಿ ಏನು ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಇಬ್ಬರ ನಡುವೆ ಕೂಡ ಈ ಒಂದು ಟಿಕೆಟ್ ಫೈಟ್ ನ ಏನು ಮುನ್ನೆಲೆಗೆ ಬಂದಿತ್ತು. ಇದಾದ ಬಳಿಕ ಈಗ ಏನು ಮಾಧುಸ್ವಾಮಿ ಅವರು ಹೇಳದಂತೆ ಯಡಿಯೂರಪ್ಪ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನೀನು ಕ್ಷೇತ್ರದಲ್ಲಿ ಓಡಾಡಿಕೊಂಡು ಕೆಲಸವನ್ನ ಮಾಡ್ಕೊಂಡಿದ್ರು, ನಿಮ್ಗೆ ಟಿಕೆಟ್ ಕೊಡೋಣ ಅನ್ನುವಂತ ಮಾತನ್ನ ಹೇಳಿದರು. ಹೀಗಾಗಿ ನಾನು ಈಗ ಓಡಾಟವನ್ನ ಶುರು ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಮಾಧುಸ್ವಾಮಿ ಅವರು ಏನು ಜಿ ಎಸ್ ಬಸವರಾಜ್ ಅವರು ಯಡಿಯೂರಪ್ಪ ಅವರ ಮನೆಗೆ ಭೇಟಿಯನ್ನ ನೀಡಿ ವಿ ಸೋಮಣ್ಣ ಅವರ ಪರವಾಗಿ ಬ್ಯಾಟಿಂಗ್ ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ಏನು ಅವರ ಪರವಾಗಿ ಏನು ಟಿಕೆಟ್ ನ ಕೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಪರವಾಗಿ ಕೆಲವು ಏನು ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಹೇಳುವ ಮೂಲಕ ಮನವೊಲಿಸುವ ಪ್ರಯತ್ನವನ್ನು ನಡೆಸಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯ್ಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.